ವಿರಾಜಪೇಟೆ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಜಿ ಬೋಪಯ್ಯ ವಿರಾಜಪೇಟೆ ನಗರದ ತೆಲುಗರ ಬೀದಿಯಿಂದ ನೂರಾರು ಕಾರ್ಯಕರ್ತರ ಜೊತೆ ಬಿಜೆಪಿ ಪರ ಮತಯಾಚನೆ ಮಾಡಿದರು. ಮೆರವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ನಾಟಕಕಾರ ಅಡ್ಡಂಡ ಕಾರ್ಯಪ್ಪ ರೋಡ್ ಶೋ ನಡೆಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಬಿಜೆಪಿಯ ಮನ್ಮುತ್ತಪ್ಪ ಪಕ್ಷ ಮಾಡಬೇಕಾಗಿರುವ ಅಭ್ಯರ್ಥಿ ಬಗ್ಗೆ ಮಾತನಾಡಿ ಕೆಜಿ ಬೋಪಯ್ಯ ಪರ ಮತಯಾಚನೆ ಮಾಡಿದರು. ಬಳಿಕ ನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಾಜಿ ಶಾಸಕರು ತನಗೆ ಮತ್ತೊಂದು ಬಾರಿ ಅವಕಾಶ ಮಾಡಿಕೊಡಿ, ನನಗೆ ಮಾತ್ರವಲ್ಲ ಮಡಿಕೇರಿ ಶಾಸಕ ಅಭ್ಯರ್ಥಿ ಅಪ್ಪಚ್ಚು ರಂಜನ್ ಅವರನ್ನ ಕೂಡ ಗೆಲ್ಲಿಸಿ ಕಳಿಸಿ ಅಂತ ನೆರೆದಿದ್ದ ಜನರ ಮುಂದೆ ಮತಯಾಚನೆ ಮಾಡಿದರು. ಕೆಜಿ ಬೋಪಯ್ಯ ಜಿಕಿ, ಸದಾನಂದ ಗೌಡ ಜಿಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ನಿಮ್ಮ ಓಟು, ನಮ್ಮ ನಿಮ್ಮ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆದ ಅಭ್ಯರ್ಥಿ ಕಾರ್ಯಗಳು, ರಾಜ್ಯ ಸರ್ಕಾರದ ಕೊಡುಗೆಗೆ ವಿಶೇಷವಾಗಿ ಹೆಚ್ಚಿನ ಅನುದಾನವನ್ನು ತಂದಿರುವ ಬೋಪಯ್ಯ, ಯಾವ ಅನುದಾನ ರಸ್ತೆಗಳನ್ನು ಯಾರು ಕೇಳುವ ಹಾಗೆ ಮಾಡಬೇಕು ಅನ್ನುವಂತ ಇದು ಸರ್ಕಾರದ ಎಲ್ಲ ಅನುದಾನಗಳು. ಇವತ್ತು ಕೋವಿಡ್ ನಿಯಂತ್ರಣಕ್ಕೆ ಮೊದಲು ಪ್ರಾಣ ಉಳಿಸೋಣ ಆಮೇಲೆ ಜೀವನ ಮಾಡೋಣ ಅನ್ನುವ ಒಂದು ಹಿನ್ನೆಲೆ ಒಳಗೆ ಒಂದಿಷ್ಟು ನಮ್ಮ ಎಲ್ಲ ಅನುದಾನ ಕಡಿತಗೊಂಡು ಕೋವಿಡ್ ನಿಯಂತ್ರಣಕ್ಕೆ ಹೋಗಿತ್ತು ಆ ಮಹಾಮಾರಿ ಕಾಯಿಲೆಯಿಂದಾಗಿ. ಸನ್ಮಾನ್ಯ ಕೆಜಿ ಬೋಪಯ್ಯನವರಿಗೆ, ಬಂಧುಗಳೇ, ಒಂದು ಬಿಸಿಲಿನಲ್ಲಿ ನಾವೆಲ್ಲ ನಿಂತಿದ್ದೀರಿ ಗೊತ್ತಿದೆ, ಆದರೆ ಜನರ ಉರಿಯನ್ನು ನಿಲ್ಲಿಸಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಭಾರಿ ದೊಡ್ಡ ಸಂಗತಿಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ನಮ್ಮ ಕೆ ಜಿ ಬೋಪಯ್ಯನವರು ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದರು. ನೀವು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮಾರು 8 ವರ್ಷಗಳ ಕಾಲ ಆಡಳಿತ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ. ದೇಶವನ್ನೇ ಒಂದು ಮಾದರಿಯನ್ನಾಗಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ 100ರಿಂದ 120 ಸ್ಥಾನಗಳನ್ನು ನೀವು ಗೆಲ್ಲಿಸಿಕೊಟ್ಟಿದ್ದೆ ಆದಲ್ಲಿ ಕರ್ನಾಟಕವನ್ನು ದೇಶದಲ್ಲೇ ನಂಬರ್ 1 ಸ್ಥಾನವನ್ನಾಗಿ ಮಾಡ್ತೀನಿ ಅಂತ ಹೇಳಿದಂಥ ಮಾತನ್ನು ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬಂಧುಗಳೇ. ಬಂಧುಗಳೇ, ಕೆ ಜಿ ಬೋಪಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿಗಳ ಪ್ರಕಾರ, ಸಮೀಕ್ಷೆಗಳ ಪ್ರಕಾರ ವಿರಾಜಪೇಟೆ ಕ್ಷೇತ್ರವನ್ನು ಸಮೇತ 1ನೇ ಸ್ಥಾನ 2ನೇ ಸ್ಥಾನದಲ್ಲಿ ಕೊಂಡೊಯ್ದನ್ನು ಸಮೇತ ನಾವು ನೋಡಿದ್ದೀವಿ. ಆದರೆ ಕೊರೋನಾ ಬರದಿದ್ದರೆ ಬಹುಶಃ ವಿರಾಜಪೇಟೆ ಕ್ಷೇತ್ರ ನಂಬರ್ 1 ಸ್ಥಾನದಲ್ಲಿ ಇವಾಗಲೂ ಇರುತ್ತಿತ್ತು ಅಂತ ಹೇಳುವಂಥ ಮಾತನ್ನು ನಾನು ಹೇಳಬೇಕಾಗಿದೆ ಬಂಧುಗಳೇ. ಬಂಧುಗಳೇ, ಮತ್ತು ರಂಜನ್ ಅವರಿಗೆ ಮತ ಹಾಕಿ ಹೆಚ್ಚಿನ ಮತಗಳಿಂದ ಈ ಇಬ್ಬರನ್ನ ಜಯಶೀಲರನ್ನಾಗಿ ಮಾಡಿದ್ದಲ್ಲಿ ಮುಂದೆ ಮಂತ್ರಿ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದರು.